ನಿಮ್ಮ ನಮ್ಮ ಯೋಜನೆ ತೆಗೆದುಕೊಳ್ಳಿ. ಜನಧನ್ನಿಂದ ಮೊದಲುಗೊಂಡು ಆಯುಷ್ಮಾನ್ ಭಾರತದವರೆಗೆ ಬಡವನಿಗೆ ಬಲ ಕೊಡುವ ಯೋಜನೆಗಳೇ. ಅಂಬೇಡ್ಕರ್ ಅವರ ನಿಜವಾದ ಆಶಯವನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಾವು ಹೆಮ್ಮೆಯಿಂದ ಹೇಳಬೇಕಾದ ಸಂಗತಿ ಇದೆ. ಆದರೆ ನಮ್ಮ ಮೇಲೆ ಅಪಪ್ರಚಾರ ಏನು ನಡೆಯುತ್ತೆ, ನಮ್ಮ ಮೇಲೆ ಅಪಪ್ರಚಾರ ಏನು ನಡೆಯೋದು ಅಂತ ಹೇಳಿದ್ರೆ, ಬಿಜೆಪಿ ಅಂಬೇಡ್ಕರ್ ವಿರೋಧಿ, ಬಿಜೆಪಿ ದಲಿತ ವಿರೋಧಿ. ಅರೆ, ಭಾರತ ರತ್ನ ಕೊಡೋದ್ರಿಂದ ಮೊದಲುಗೊಂಡು ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಪರಿವರ್ತನೆ ಮಾಡೋದ್ರವರೆಗೆ, ಸಂವಿಧಾನ ಗೌರವ ದಿವಸ ಅನ್ನೋದನ್ನು ಮರೆಮಾಚಿದ್ದನ್ನ ಮತ್ತೆ ಅದನ್ನು 2015 ಆಚರಣೆಗೆ ತರೋದ್ರವರೆಗೆ ಪಾತ್ರ ಯಾರದು, ಎಲ್ಲಿದೆ ಇದರೊಳಗೆ ಪಾತ್ರ? ಕಾಂಗ್ರೆಸ್ನವ್ರ ಪಾತ್ರ ಇದರಲ್ಲಿ ಯಾವುದ್ರಲ್ಲಿ ಇದೆ ಹೇಳಿ? ಈ ಯಾವ ಸಂಗತಿಗಳಲ್ಲಿ, ಅಂಬೇಡ್ಕರ್ ಅವರ ಬದುಕಿಗೆ ಸಂಬಂಧಪಟ್ಟಂತ ಯಾವ ಪ್ರಮುಖ ಸಂಗತಿಗಳಲ್ಲಿ ಕಾಂಗ್ರೆಸ್ನವರ ಪಾತ್ರ ಇದೆ? ಅವರ ಬದುಕಿನ ವ್ಯಕ್ತಿತ್ವವನ್ನ ಎತ್ತಿಡಿಯುವಂತ ಕೆಲಸವನ್ನ ಎಲ್ಲಿ ಮಾಡಿದೆ? ನಾವು ಚರ್ಚೆಗೆ ಸಿದ್ಧ ಇದ್ದೀವಿ, ಹೇಳಿ. ಅವರು ಅವ್ರ ಕಾರಣಕ್ಕೆ ಕೊಡಬೇಕಾಗತ್ತೆ. ಬದುಕಿದ್ದಾಗಲೂ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ, ಕಾಲವಾದ ನಂತರನೂ ಕೂಡ ಅಪಮಾನ ಮಾಡಿದ್ರಿ. ದೆಹಲಿನಲ್ಲಿ ನಿಮಗೆ 100 ಎಕರೆ ಜಮೀನು ಕೊಟ್ಕೊಂಡ್ರಿ, ಆದರೆ ಸಂವಿಧಾನ ಶಿಲ್ಪಿಗೆ 1 ಅಡಿ 3 ಅಡಿ ಜಾಗ ಕೊಡೋ ಯೋಗ್ಯತೆ ಇರಲಿಲ್ವಾ ನಿಮಗೆ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಇದೆಲ್ಲವನ್ನೂ ಮಾಡಿದ್ದು ಆ ನಿಜವಾದ ವ್ಯಕ್ತಿತ್ವಕ್ಕೆ ಒಂದು ಗೌರವ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಆ ವ್ಯಕ್ತಿತ್ವದ ಮೂಲಕ ನಾವು ಕೂಡ ಸ್ವಾಭಿಮಾನಿಯಾಗಬೇಕು, ನಾವು ಸ್ವಾವಲಂಬಿ ಆಗಬೇಕು ಅನ್ನೋ ಆಶಯದೊಂದಿಗೆ ಕಾರಣಕ್ಕೆ ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಏನಪ್ಪ ಅಂತ ಹೇಳಿದ್ರೆ, ಆ ನಿಜವಾದ ಗೌರವ ನಾವು ಸಂವಿಧಾನವನ್ನು ಅರ್ಥೈಸಿಕೊಂಡು ನಮಗೆ ಕೊಟ್ಟಿರುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಬೇಡುವವರಾಗದೆ ನೀಡುವ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳದೆ ಅಂಬೇಡ್ಕರ್ ಅವರ ಕನಸಾಗಿತ್ತು. ಹಾಗೆ ನೀಡುವ ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಂವಿಧಾನ ಗೌರವ ದಿವಸದ ಮೂಲಕ ಈ ಸಂದೇಶ ಕೊಡುವಂಥ ಯೋಜನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥೈಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಯಾರು ಅಂಬೇಡ್ಕರ್ ಅವರ ವಿಚಾರಕ್ಕೆ ಹತ್ತಿರವಾಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.